ಗೆರೆಸೊಪ್ಪೆಯಲ್ಲಿ ಉತ್ತರ ಕನ್ನಡದಲ್ಲಿ ಒಂದು ಹೆಣ್ಮಗಳಿದ್ಲು, ರಾಣಿ ಚೆನ್ನಭೈರಾದೇವಿ ಅಂತ. ಭಾಳ ಜನ ಆಕೆ ಹೆಸರೇ ಕೇಳಲಿಲ್ಲ. ಬಹುಶಃ ನನಗನ್ಸುತ್ತೆ ಇಡೀ ದೇಶದಲ್ಲಿ ಅವಳಷ್ಟು ಸುದೀರ್ಘವಾಗಿ ಆಳ್ವಿಕೆ ಮಾಡಿದ ಮತ್ತೊಬ್ಬ ಹೆಣ್ಣು ಮಗಳಿಲ್ಲ. ಕರ್ನಾಟಕದ ಹೆಮ್ಮೆ ಚೆನ್ನಭೈರಾದೇವಿ ಅಂತ 54 ವರ್ಷಗಳ ಕಾಲ ಆಳ್ವಿಕೆ ಮಾಡಿ ಏಕಾಂಗಿಯಾಗಿ 54 ವರ್ಷ. ಯಾವ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಇವತ್ತು ಮಾತನಾಡೋದು? 54 ವರ್ಷಗಳ ಕಾಲ ಆಳ್ವಿಕೆ ಮಾಡುವಾಗ ಪೋರ್ಚುಗೀಸರು ಏನಿದ್ರು, ಅವಳ ಆಳ್ವಿಕೆಯು ಹೇಗಿತ್ತು ಅಂತಂದ್ರೆ ಕಾರವಾರದಿಂದ ಹಿಡಿದು ಭಟ್ಕಳದವರೆಗೆ, ಕಾರವಾರ, ಅಂಕೋಲಾ, ಕುಮಟಾ, ಹೊನ್ನಾವರ, ಭಟ್ಕಳ, ಗೇರುಸೊಪ್ಪೆ ಈ ಭಾಗ, ಹೊನ್ನಾವರದಲ್ಲೇ ಬರುವಂತಹ ಭಾಗ, ಅಷ್ಟು ಭಾಗವನ್ನು ರೂಲ್ ಮಾಡ್ತಿದ್ದ ಹೆಣ್ಮಗಳವಳು. 1552 1606 ಅವಳು ಅಧಿಕೃತವಾಗಿ ತಾನೇ ಆಳ್ವಿಕೆ ಮಾಡ್ತಿದ್ದವಳು. ಅವಳ ಆಳ್ವಿಕೆಯ ಕಾಲಕ್ಕೆ ಹೆಂಗಿತ್ತು ಅಂತಂದ್ರೆ ಹೊನ್ನಾವರ ಮತ್ತು ಭಟ್ಕಳದ ಬಂದರುಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡ್ಕೊಂಡಿದ್ದು, ಅಲ್ಲಿಂದ ಮೆಣಸು ಮತ್ತು ವೀಳ್ಯದೆಲೆ ಜಗತ್ತಿಗೆ ರಫ್ತಾಗ್ತಿದ್ದು, ಆ ಥರ ಬೆಳೆಸಿ ನಿಲ್ಲಿಸಿದ್ಲು. ಪೋರ್ಚುಗೀಸರ ಅಧಿಕಾರಿಯೊಬ್ಬ ಮಾತಾಡಿರುವಂತ ಒಂದು ದಾಖಲೆ ಇದೆ. ಅವನೇನು ಹೇಳ್ತಾನೆ ಅಂತಂದ್ರೆ, ಚೆನ್ನಭೈರಾದೇವಿ ಜೊತೆ ವ್ಯವಹರಿಸಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕು, ಆಕೆ ಬಹಳ ಡೇಂಜರು, ಏನು ಮಾಡ್ತಾಳು ಅಂತ ಹೇಳಲಿಕ್ಕಾಗಲ್ಲ, ಅವಳ ಜೊತೆ ಯುದ್ಧ ಮಾಡುವಾಗಲೂ ಎಚ್ಚರಿಕೆಯಿಂದ ಮಾಡಬೇಕು ಅಂತ ಪೋರ್ಚುಗೀಸರನ್ನು ಸೋಲಿಸಿದವಳು. ಅವಳು ಪೋರ್ಚುಗೀಸರನ್ನು ಸೋಲಿಸಿ ಓಡಿಸಬೇಕು ಅಂತ ಯಾರ್ಯಾರ ಜೊತೆ ಸಂಧಾನ ಮಾಡಬೇಕೋ ಎಲ್ಲರನ್ನೂ ಮಾಡಿಕೊಂಡು ಅವ್ರಿಗೊಮ್ಮೆ ಮಣ್ಣು ಮುಕ್ಕಿಸಿ ಇನ್ನು ಮುಂದೆ ನನ್ನ ಕಡೆ ಕಣ್ಣು ಹಾಕಿ ನಿಲ್ಲಬೇಡಿ ಅಂತ ಹೇಳು ಒಟ್ಟರ ತಾಕತ್ತಿದ್ದವಳು. ಹೀಗಾಗಿ ಪೋರ್ಚುಗೀಸರು ಕೂಡ ಆಕೆಗೆ ಮೆಣಸಿನ ರಾಣಿ ಅಂತ ಹೆಸರು ಕೊಟ್ಟು ಕೈ ಮುಗಿದು ಸುಮ್ಮನಾಗ್ಬಿಟ್ಟಿದ್ರು. ಚೆನ್ನ ಭೈರಾದೇವಿ ನಮ್ಮ ನಾಡಿನವಳು, ಆದರೆ ಆಕೆ ಪ್ರಬಲವಾದ ಶತ್ರುಗಳು ಹೊರಗಿನವರಾಗಿರಲಿಲ್ಲ, ನಮ್ಮವರೇ ಇದ್ರು. ಕೆಳದಿಯವರು ಮತ್ತು ಈ ಇನ್ನಿತರ ಸಂಸ್ಥೆ, ವಿಶೇಷವಾಗಿ ಬಿಳಿಗಿ ಸಂಸ್ಥಾನದವರು, ಇವರಿಬ್ಬರೂ ಒಟ್ಟಾಗಿ ಆಕೆ ಮೇಲೆ ದಾಳಿ ಮಾಡಿ ಆಕೆಯನ್ನು ಸೋಲಿಸಿ ಕೊನೆಗೆ ಆಕೆಯನ್ನು ಬಂಧಿಸಿ ಕರೆದೊಯ್ದರು. ಬಂಧನದಲ್ಲೇ ಚೆನ್ನಭೈರಾದೇವಿ ತೀರ್ಕೊಂಡಿದ್ದೆಲ್ಲ ಒಂದು ಹಂತ ಹೌದು, ಆದರೆ 54 ವರ್ಷಗಳ ಕಾಲ ಒಂದು ಹೆಣ್ಮಗಳು ಆಳ್ವಿಕೆ ನಡೆಸೋದು ಅಂದರೆ ಏನು ಅದ್ಭುತವಾಗಿದ್ದಿರ್ಬೋದು ಅದು ಅಂತ ಯೋಚನೆ ಮಾಡುವಾಗಲೇ ಖುಷಿಯಾಗುತ್ತೆ ನನಗೆ. ಕರ್ನಾಟಕ ಇದು, ಕರ್ನಾಟಕ ಸಾಮಾನ್ಯವಾದ್ದಲ್ಲ ಅಂತ ಆ ಕಾರಣಕ್ಕೋಸ್ಕರ ಹೇಳದ್ ನಾನು. ದೋಂಡ್ಯಾವಾಗ್ 19ನೇ ಶತಮಾನದ ಆರಂಭದಲ್ಲೇ ಆತ ಹೋರಾಟ ಮಾಡಲಿಕ್ಕೆ ಅಂತ ನಿಲ್ತಾನಲ್ಲ, ವೆಲ್ಲೆಸ್ಲಿಯ ಸೇನೆಗೆ ನೀರು ಕುಡಿಸಿದವನು ದೋಂಡ್ಯಾವಾಗ್, ಸಾಮಾನ್ಯವಾದ ಸೈನಿಕನಾಗಿದ್ದವನು. ಅಂದ್ರೆ ಯಾವಾಗ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸೋತೋಗ್ತಾನೋ ಆಗ ಉತ್ತರದ ಮೈಸೂರು ಸಂಸ್ಥಾನವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಅಲ್ಲಿಂದ ಕಟ್ಕೊಂಡು ವೆಲ್ಲೆಸ್ಲಿಯ ಸೇನೆಗೆ ನೀರು ಕುಡಿಸಿದಂಥ ದೋಂಡ್ಯಾವಾಗ್, ಅವನು ಕರ್ನಾಟಕದವನು. 1857 ಸಂಗ್ರಾಮದ ಬಗ್ಗೆ ನಾವೆಲ್ಲ ಮಾತನಾಡ್ತೀವಿ, ನೆನಪಿಸ್ಕೊಳ್ತೀವಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬಗ್ಗೆ ಹೆಮ್ಮೆ ಅನಿಸುತ್ತೆ, ಹೌದು ನಿಜ. ಆದರೆ 1857 ಸಂಗ್ರಾಮ ಸಿಡಿಯೋದಕ್ಕಿಂತ 2.5 ದಶಕಗಳ ಮುನ್ನ ಕರ್ನಾಟಕದ ಕಿತ್ತೂರಿನಲ್ಲಿ ಸಂಗ್ರಾಮ ಸಿಡಿದಿತ್ತಲ್ಲ, ಚೆನ್ನಮ್ಮ ಹೋರಾಟ ಮಾಡಿದ್ಲಲ್ಲ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಂದರೆ ನೀನು ನಮಗೆ ತೆರಿಗೆ ಕೊಡಬೇಕು ಅಂತ ಹೇಳಿದರೆ ನೀವೇನು ಮುತ್ತಿದ್ರೇನಪ್ಪ ಇಲ್ಲಿ ಬಂದು, ನಿಮ್ಗ್ಯಾಕೆ ಕೊಡಬೇಕು ತೆರಿಗೆ, ನಿಮ್ಗ್ಯಾಕೆ ಸಲ್ಲಿಸ್ಬೇಕು ಕಪ್ಪ ಅಂತ ಕೇಳ್ತಾಳಲ್ಲ ನನ್ನ ನಾಡಿನ ಹೆಣ್ಮಗಳು, ಕನ್ನಡದ ಹೆಣ್ಮಗಳು. ಠಾಕ್ರೆ ಸಾಹೇಬನ ಕತ್ತನ್ನು ಕಡಿದು ತನ್ನ ಕೋಟೆಯ ಬಾಗಿಲಿಗೆ ತೂಗಾಕುವಂಥ ತಾಕತ್ತನ್ನು ತೋರಿಸಿದವಳು ಕನ್ನಡದ ಹುಡುಗಿ. ಕನ್ನಡ ಸಾಮಾನ್ಯವಾದ ಯಾವತ್ತೂ ಆಗಿರಲಿಲ್ಲ. ಆಕೆ ಜೈಲಿನಲ್ಲಿದ್ದಾಳೆ ಅಂತ ಗೊತ್ತಾದಾಗ ಬ್ರಿಟಿಷರ ವಶದಲ್ಲಿದ್ದವನು ಬಿಡಿಸಿಕೊಂಡು ಬಂದ ಅಥವಾ ವಾಪಸ್ ಬಂದವನು ತಾನೊಂದು ಸೇನೆಯನ್ನು ಕಟ್ಟಿಕೊಂಡು ತಾನೊಂದು ಪಡೆಯನ್ನು ಕಟ್ಟಿಕೊಂಡು ಬ್ರಿಟಿಷರಿಗೆ ಕೊನೆಗಾಲದವರೆಗೂ ನೆಮ್ಮದಿ ಇಲ್ಲದಂತೆ ಮಾಡಿದ ಸಂಗೊಳ್ಳಿ ರಾಯಣ್ಣ ನಮ್ಮವನು. ಇಡೀ ದೇಶದಲ್ಲಾಗಿನ್ನೂ ಒಟ್ಟಾಗಿ ಹೋರಾಟ ಮಾಡಬೇಕು ಅನ್ನೋ ಕಲ್ಪನೆಯೇ ಇರಲಿಲ್ಲ, ಕರ್ನಾಟಕ ಆಗಲೇ ಶುರು ಮಾಡಿಕೊಂಡಿತ್ತು ಅಂತ. ಕರ್ನಾಟಕ ಯಾವಾಗಲೂ ಒಂದು ಹೆಜ್ಜೆ ಮುಂದು ಅಂತ ನಾನು ಈ ಕಾರಣಕ್ಕೋಸ್ಕರ ಹೇಳೋದು. ಮುಂಡ್ರಿಗೆ ಭೀಮರಾಯರದು ಒಂದು ಕತೆ ಹೇಳ್ತೀನಿ, ಕ್ವಿಕ್ಕಾಗಿ ಹೇಳ್ತೀನಿ. ಮುಂಡ್ರಿಗೆ ಭೀಮರಾಯರು ಒಬ್ಬ ಆರ್ಡಿನರಿ ಅಧಿಕಾರಿಯಾಗಿದ್ದವರು, ಮಾಮಲೆದಾರ ಅಥವಾ ತಹಶೀಲ್ದಾರ ಅಂತ ನಾವೇನು ಕರಿತೀವಿ ಆ ಥರದ ಕೆಲಸ ಮಾಡ್ತಿದ್ದವರು. ಆದರೆ ಎಂಥ ಚುರುಕುಮತಿ ಅಂತಂದರೆ ಹಿರಿಯ ಅಧಿಕಾರಿಗಳನ್ನು ಕೇರ್ ಮಾಡದೆ ತಮ್ಮ ಜನರ ಪ್ರಾಬ್ಲಮನ್ನು ತಕ್ಷಣಕ್ಕೆ ಸಾಲ್ವ್ ಮಾಡಬಲ್ಲಂಥ ಸಾಮರ್ಥ್ಯವು ಇದ್ದವರು. ಕತ್ತಿ ವರಸೆ, ದೊಣ್ಣೆ ವರಸೆ ಎಲ್ಲದರಲ್ಲೂ ಅಗ್ರಣಿ. ಬ್ರಿಟಿಷರಿಗೆ ತಮಗಿಂತ ಮುಂದೆ ಯಾರಾದರೂ ಇದ್ದಾರೆ ಅನ್ನೋದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ವಲ್ಲ, ಆ ರೀತಿಯಲ್ಲಿ ಇವನಿಗೆ ತುಂಬ ಕಿರಿಕಿರಿ ಮಾಡ್ತಾ ಇದ್ದಿದ್ದರಿಂದ ಇವನೇನು ಮಾಡ್ದ, ಒಂದು ದಿನ ನನಗೆ ಈ ಕೆಲಸವೇ ಬೇಡ ಅಂತೇಳಿ 1854 ಕೆಲಸ ಬಿಟ್ಟು ಬಂದ. ಆದರೆ ಬ್ರಿಟಿಷರ ಬುದ್ಧಿಯನ್ನು ಅರಿತಿದ್ದ ಅವನು ತನ್ನ ಹಳ್ಳಿಯ ಜನರಿಗೆ ನಿಧಾನವಾಗಿ ಎಚ್ಚರಿಕೆ ಕೊಟ್ಟು ಬ್ರಿಟಿಷರ ವಿರುದ್ಧ ಕ್ರಾಂತಿಗೆ ಸಜ್ಜು ಮಾಡ್ತಿದ್ದ. 1857 ನಾನಾ ಸಾಹೇಬನ ಪತ್ರ ಇವನಿಗೂ ಬಂದಾಗ
ಆ ಕಡೆಯಿಂದ ಸುರಪುರದ ವೆಂಕಟಪ್ಪ ನಾಯಕ ಇವನ ಬಗ್ಗೆ ತಿಳ್ಕೊಂಡು ಇವನಿಗೆ ಪತ್ರ ಎಲ್ಲ ಬರೆದಾಗ ಇವನಿಗೆ ಕೆಲಸ ಮಾಡಲೇಬೇಕು ಅನ್ನಿಸ್ತು. ಇವನು ಸುಮ್ಮನಾಗಲಿಲ್ಲ, ಹೆಮ್ಮಿಗೆ ಸೊರಟೂರು ಗೋವಿನ ಕೊಪ್ಪದ ದೇಸಾಯಿಗಳಿಗೆ ಪತ್ರ ಬರೆದು ಕ್ರಾಂತಿಗೆ ತೊಡಗಿಸ್ಕೊಂಡ. ಸವಣೂರು ನವಾಬ ಶಿರಹಟ್ಟಿ ಶಿರಸಂಗೆ ದೇಸಾಯಿಗಳ ಬೆಂಬಲವನ್ನು ಪಡ್ಕೊಂಡ. ಸುರಪುರ ಜಮಖಂಡಿ ನರಗುಂದ ಈ ಸಂಸ್ಥಾನಗಳ ರಾಜರೊಂದಿಗೆ ನಿಕಟ ಸಂಪರ್ಕವನ್ನು ಬೆಳೆಸ್ಕೊಂಡ. ಎಲ್ಲಕ್ಕಿಂತ ಹೆಚ್ಚು ಗ್ರಾಸ್ ರೂಟ್ ಕಾರ್ಯಕರ್ತರ ಜೊತೆ ಘನಿಷ್ಠವಾದ ಸಂಬಂಧ ಅವನಿಗಿತ್ತು. ಯಾಕಂದರೆ ರಾಜ ಅಲ್ವಲ್ಲ, ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಅವರಿಗೂ ತಹಶೀಲ್ದಾರನಾಗಿ ಇವನು ಮಾಡಿದ ಒಳ್ಳೆ ಕೆಲಸಗಳ ಬಗ್ಗೆ ಅಪಾರವಾದ ಗೌರವ ಇದ್ದಿದ್ದರಿಂದ ಇವನೇನು ಹೇಳಿದರೂ ಕೇಳಬೇಕು ಅಂತ ಸಿದ್ಧವಾಗಿದ್ದಂಥ ದೊಡ್ಡ ಸಮೂಹ ಅವನಿಗೋಸ್ಕರ ತಯಾರಾಗಿತ್ತು. ನಾನಾ ಸಾಹೇಬನ ಕ್ರಾಂತಿ ಪತ್ರಗಳು ಬಂದ ನಂತರ ನಿಶ್ಚಯ ಮಾಡಿದ. ಹೆಮ್ಮಿಗೆಯಲ್ಲಿದ್ದಂಥ ಕೆಂಚನ ಗೌಡ್ರಿಗೆ ಅವನು ಹೇಳ್ದ, ನಿಮ್ಮ ಕೋಟೆಯೊಳಗೆ ಶಸ್ತ್ರಾಸ್ತ್ರಗಳ ಸಂಗ್ರಹ ಶುರು ಮಾಡಿ ಆದಷ್ಟು ಬೇಗ ನಾವು ದಾಳಿ ಮಾಡಲಿಕ್ಕೆ ಸಿದ್ಧ ಆಗಬೇಕು ಅಂತ. ಕೆಂಚನ ಗೌಡರು ಹಗಲು ರಾತ್ರಿ ಕೆಲಸ ಮಾಡಿ ಶಸ್ತ್ರಗಳನ್ನು ಸಂಗ್ರಹ ಮಾಡಲಿಕ್ಕೆ ಶುರು ಮಾಡಿದ್ರು. ಯಾರಿಗೂ ಅನುಮಾನ ಇರಲಿಲ್ಲ. ಆದರೆ ಈ ಕ್ರಿಶ್ಚಿಯನ್ ಪಾದ್ರಿಗಳು ಹಳ್ಳಿಯಿಂದ ಹಳ್ಳಿಗೆ ತಿರುಗಾಡ್ತಿದ್ರಲ್ಲ, ಅವ್ರು ಮಾತ್ರ ಬ್ರಿಟಿಷರಿಗೆ ರೆಗ್ಯುಲರ್ ಆಗಿ ಡೀಟೇಲ್ ಒಪ್ಪಿಸ್ತಾ ಇದ್ರು. ಭಾಳ ಡೇಂಜರ್ ಇವರು. ನಾನು ಭಾಳ ಹಳ್ಳಿಗಳಲ್ಲಿ ನೋಡ್ತೀನಿ, ಗಮನಿಸಿ ನೋಡಿ ದಯಮಾಡಿ. ನಮಗೆ ಹಳ್ಳಿಗಳಲ್ಲಿ ಒಂದು ಚರ್ಚ್ ನೋಡಿದ ತಕ್ಷಣ ಅಯ್ಯೋ ಕನ್ವರ್ಷನ್ ಆಗೇ ಬಿಡ್ತು ಅಂತ. ನಾವೊಂದು ಪಾದಯಾತ್ರೆ ಮಾಡ್ತಾ ಚಾಮರಾಜನಗರದ ಒಂದು ಹಳ್ಳಿಗೆ ಹೋಗಿದ್ವಿ. ಅಲ್ಲೊಂದು ಚರ್ಚು, ನನ್ನ ಹಳ್ಳಿಯಲ್ಲಿ ಈ ಚರ್ಚಿಗೆ ಹೋಗೋರು ಯಾರಿದ್ದಾರೆ ಅಂತ ಯಾರನ್ನೋ ಕೇಳಿದೆ. ಅವರಂದ್ರೆ ನಮ್ಮಲ್ಲಿ ಯಾರಿಲ್ಲ ರೀ, ಅದೊಂದೇ ಮನೆಯವ್ರು ಇರೋದು ಅಂತ. ಒಂದೇ ಮನೆ, ಒಂದು ಚರ್ಚು. ನಾನು ಆ ಮನೆಯವ್ರಿಗೆ ಹೋಗಿ ಕೇಳಿದೆ, ನೀವು ಒಬ್ಬರೇ ಹೋಗ್ತಿರಲ್ಲ, ಏನು ಸರ್ ಮಾಡೋದು, ನಮ್ಮ ಯಜಮಾನರಿಗೆ ಇವರೇ ಕೆಲಸ ಕೊಡಿಸಿರೋದು. ಯಜಮಾನರಿಗೆ ಒಬ್ಬ ವ್ಯಕ್ತಿಗೆ ಒಂದು ಕೆಲಸ ಕೊಡಿಸಿ ಒಂದು ಹಳ್ಳಿಯಲ್ಲಿ ಒಂದು ಜಾಗ ತೆಗೆದುಕೊಂಡು ಒಂದು ಚರ್ಚ್ ಯಾಕೆ? ಆಮೇಲೆ ನೀವೇನು ಮಾಡ್ತೀರಮ್ಮ ಅಂತಂದರೆ, ಅವ್ರು ಯಾವಾಗಲೂ ಚರ್ಚನ್ನು ಓಪನ್ ಮಾಡ್ಬೇಕು ಹೇಳ್ತಾರೆ ಸರ್, ಮಾಡಿಬಿಟ್ಟು ನಾನು ಪೂಜೆ ಮಾಡಿ ಬರ್ತೀನಿ ಸರ್, ಪೂಜೆ ಮಾಡೋದ ಯಮನು ಮಾಡಿ ಬರ್ತೀನಿ ಸರ್ ಅಂತ. ಆದರೆ ಇದು ಸಾಮಾನ್ಯ ಸಂಗತಿ ಅಲ್ಲ ಮಿತ್ರರೇ. ಏನೋ ಏನೋ ಒಳಗಿದೆ ನನಗೆ. ಈ ಇವನ್ನೆಲ್ಲ ಓದ್ತಿರುವಾಗ ಅನ್ಸುತ್ತೆ ಇವ್ರು ಯಾರೂ ಆರ್ಡಿನರಿ ಅಲ್ಲ. ಒಂದು ಊರಲ್ಲಿ ಒಂದು ಚರ್ಚು, ಏನು ಕೆಲಸ ಮಾಡ್ಬೋದು, ಅದರಿಂದ ಏನು ಸಿಗ್ಬೋದು, ನೆಟ್ವರ್ಕ್ ಹೇಗೆ ಸ್ಪ್ರೆಡ್ ಆಗಿದೆ ಅಂತಂದರೆ ದೇಶದ ಮೂಲೆ ಮೂಲೆಗಳಲ್ಲಿ ನೆಟ್ವರ್ಕ್ ಇದೆ ಅವರದ್ದು. ಯಾರು ಯಾವತ್ತಲ್ಲಿ ಹೋಗಿ ಉಳ್ಕೊಂಡ್ರು ಯಾರು ಮತ್ತೊಬ್ಬರು ಕೇಳಲ್ಲ, ಬಿಕಾಸ್ ಅವ್ರ ಆಸ್ತಿ, ಅವರಲ್ಲಿ ಉಳ್ಕೊಳ್ಬಹುದು ಅಂತ. ಏನಾಗ್ಬೋದು ಮುಂದೆ ಅಂತ ಯೋಚನೆ ಮಾಡುವಾಗಲೆಲ್ಲ ನನಗೆ ಇದನ್ನು ಹೇಳಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ನೋಟ್ ಮಾಡಿ ಹೇಳ್ತಿದ್ದೀನಿ. ಮುಂಡ್ರಗಿ ಭೀಮರಾಯ್ ಇಂಥ ಕೆಲಸ ಮಾಡ್ತಿದ್ದಾರೆ ಅಂತ ಏನು ರಿಪೋರ್ಟ್ ಅವ್ರಿಗೆ ಹೋಗ್ತಿತ್ತು, ಈ ಥರದ ಸೋರ್ಸ್ಗಳಿಂದ ರಿಪೋರ್ಟ್ ಅವ್ರಿಗೆ ಹೋಗ್ತಿತ್ತು. ಅಧಿಕಾರಿಗಳು ಭೀಮರಾಯರನ್ನ ಪದೇ ಪದೇ ಧಾರವಾಡಕ್ಕೆ ಕಳಿಸ್ಕೊಳ್ಳೋರು. ಮೊದಲ ಸಲ ಬಂದಾಗ ತಮ್ಗೆ ಬೇಕಾಗಿದ್ದೇನೋ ಹೇಳಿ ಕಳಿಸಿದ್ರು, ಎರಡನೇ ಬಾರಿ ಬಂದಾಗ ಮತ್ತೇನೋ ಮಾತಾಡಿದ್ರು. ಹಿಂಗೆ ಮಾತಾಡಿ ಮಾತಾಡಿ ಭೀಮರಾಯರಿಗೂ ಸಾಕಷ್ಟು ಬೇಜಾರು ಬಂದೋಗಿತ್ತು. ಇನ್ನು ಮುಂದೆ ಧಾರವಾಡಕ್ಕೆ ಹೋಗಲ್ಲ ಅಂತ ನಿಶ್ಚಯ ಮಾಡಿದ್ರು. ಮೇ 27ಕ್ಕೆ ನಾವು ಹೋರಾಟ ಮಾಡಬೇಕು 1857ರಲ್ಲಿ ಅಂತ ಒಟ್ಟಾರೆ ತಯಾರಿ ಅವ್ರದ್ದಾಗೋಗಿತ್ತು. ಆ ನಿರ್ಣಯ ಹೇಗಿತ್ತು ಅಂತಂದರೆ, ಆಲೋಚನೆ ಹೇಗಿತ್ತು ಅಂತಂದರೆ, ಬಾಬಾ ಸಾಹೇಬರು ನವಲಗುಂದದ ಕೋಟೆಯನ್ನು ವಶಪಡಿಸ್ಕೊಂಡು ಧಾರವಾಡದ ಕಡೆ ಹೋಗಬೇಕು. ಡಂಬಳ ದೇಸಾಯಿಯವರು, ಗದಗನ ಬಳಿ ಇರುವಂಥ ಡಂಬಳ, ಡಂಬಳ ದೇಸಾಯಿಯವರು ಡಂಬಳವನ್ನು ಗದಗನ ವಶಪಡಿಸ್ಕೊಂಡು ಅವ್ರ ಈ ಕಡೆಗೆ ಬರಬೇಕು. ಭೀಮರಾಯರು ಕೆಂಚನಗೌಡರು, ಮುಂಡರಗಿ ಭೀಮರಾಯರು ಕೆಂಚನಗೌಡರು ಕೊಪ್ಪಳವನ್ನು ವಶಪಡಿಸ್ಕೊಳ್ಬೇಕು. ಅಷ್ಟು ಭಾಗವನ್ನು ಬ್ರಿಟಿಷರ ತೆಕ್ಕಿನ ಮುಕ್ತಗೊಳಿಸಬೇಕು ಅಂತ. ಪ್ಲಾನ್ ವಾಸ್ ಪರ್ಫೆಕ್ಟ್. ಆದರೆ ಒಬ್ಬೊಬ್ಬರೇ ಬ್ರಿಟಿಷರಿಗೆ ಈ ಮುಂಚಿತವಾಗಿ ವಶವಾಗ್ಬಿಟ್ರಲ್ಲ, ಈಗ ಬೇರೇನೂ ದಾರಿ ಇರಲಿಲ್ಲ. ಬ್ರಿಟಿಷರು ಏನು ಮಾಡಿದರು, ಅನುಮಾನದ ಮೇಲೆ ಡಂಬಳದಲ್ಲಿ ಹೋಗಿ ದಾಳಿ ಮಾಡಿದರು. ಡಂಬಳದ ಕೋಟೆ ಬಲವಾಗಿದ್ದಂಥ ಕೋಟೆ, ಅಲ್ಲಿ ಶಸ್ತ್ರಗಳಿರ್ಬೋದು ಅಂತ ಅವ್ರು ದಾಳಿ ಮಾಡಿದರೆ ಅಲ್ಲಿ ಶಸ್ತ್ರ ಇರಲಿಲ್ಲ. ಭೀಮರಾಯರು ಭಾಳ ಬುದ್ಧಿವಂತರು, ಅಲ್ಲಿ ಶಸ್ತ್ರ ಇಟ್ಟರೆ ಅನುಮಾನ ಬರುತ್ತೆ ಅಂತ ಅವರ ಆ ಕೆಲಸವನ್ನು ಹೆಮ್ಮಿಗೆ ಕೊಟ್ಟು ಡಂಬಳದ ಕೋಟೆಯನ್ನು ಯುದ್ಧದ ಸಂದರ್ಭದಲ್ಲಿ ಬಳಸಬೇಕು ಅಂತ ನಿಶ್ಚಯ ಮಾಡಿದರು. ಬ್ರಿಟಿಷರಿಗೆ ಅಲ್ಲಿ ಏನೂ ಸಿಗದೆ ಹೋದಾಗ ಅವ್ರೇನು ಮಾಡಿದ್ರು, ಆ ಕೋಟೆಯನ್ನು ಉಡಾಯಿಸಿಬಿಟ್ರು ಪೂರ್ಣ ಪ್ರಮಾಣದಲ್ಲಿ. ಅಂದರೆ ಇದ್ದಂಥ ಒಂದನ್ನು ಕಳಕ್ಕಿಸ್ ಕಸಿದುಕೊಂಡ್ರು. ಅಟ್ಟಿಗೆ ಸುಮ್ಮನಾಗಲಿಲ್ಲ, ಈ ಭೀಮರಾಯರ ಬಳಿ ಒಬ್ಬ ಕೆಲಸದವನಿದ್ದ ಮುಸಲ್ಮಾನ ವ್ಯಕ್ತಿ. ಅವನೇನು ಮಾಡ್ದ, ಡಂಬಳದ ಫೌಜ್ದಾರನ ಹತ್ರ ಹೋಗಿ, ಅವನಿಗೆ ಗೊತ್ತಿತ್ತು ಎಲ್ಲ ಶಸ್ತ್ರಗಳು ಹೆಮ್ಮಿಗೆಯಲ್ಲಿವೆ ಅಂತ, ಹೆಮ್ಮಿಗೆಯಲ್ಲಿ ಶಸ್ತ್ರಗಳಿವೆ ಅಂತ ಹೇಳಿದ. ಸಿಗುವ ಸ್ವಲ್ಪ ಲಾಭಕ್ಕೋಸ್ಕರ ಅದು ಗೊತ್ತಾದ ತಕ್ಷಣ ಅವ್ರೇನು ಮಾಡಿದರು, ಹೆಮ್ಮಿಗೆಯ ಮೇಲೆ ಆಕ್ರಮಣ ಮಾಡಿದರು. ಹೆಮ್ಮಿಗೆಯನ್ನು ನೋಡ್ಕೊಳ್ತಿದ್ದ ಕೆಂಚನಗೌಡರು ವರ್ಷಗಳಿಂದ ಅದಕ್ಕೋಸ್ಕರ ಪ್ರಯಾಸ ಪಟ್ಟಿದ್ರಲ್ಲ, ಬ್ರಿಟಿಷರು ಬಂದು ಕೋಟೆಯನ್ನು ವಶಪಡಿಸ್ಕೊಂಡು ಶಸ್ತ್ರಗಳನ್ನು ತಗೊಂಡಾಗ ಕಣ್ಣಲ್ಲಿ ನೀರಿಡ್ತಾ ಕೋಟೆ ಬಿಟ್ಟು ಓಡಿ ಬಂದು ಭೀಮರಾಯರ ಬಳಿ ನಿಂತ್ಕೊಂಡ್ರು. ಏನು ಮಾಡಲಿ ಈಗ, ಎಲ್ಲ ನೀರಲ್ಲಿ ಹೋಮ ಆಗೋಯ್ತಲ್ಲ ಅಂತ, ಇನ್ನು 22ರವರೆಗೂ ಕಾಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಭೀಮರಾಯರು ತನ್ನ ಪಡೆಯನ್ನು ತೆಗೆದುಕೊಂಡು ಹೋಗಿ ಹೆಮ್ಮಿಗೆ ಮೇಲೆ ದಾಳಿ ಮಾಡಿದರು. ಅಲ್ಲಿದ್ದಂಥ ತನ್ನದೇ ಕೆಲಸದವನು, ಅವನೇ ಗೂಢಚರ್ಯ ಮಾಡಿ ಕೆಲಸ ಮಾಡಿದ್ದಾನೆ ಅಂತ ಅವನನ್ನು ಕಡಿದು ಬಿಸಾಕಿ ಅಲ್ಲಿದ್ದ ಅಷ್ಟೂ ಶಸ್ತ್ರಗಳನ್ನು ತಾವು ತೆಗೆದುಕೊಂಡು ಹೊರಟುಬಿಟ್ರು ಅಲ್ಲಿಂದ. ಭೀಮರಾಯರು ಈ ರೀತಿ ವಾಪಸ್ ಹೋಗಬೇಕಾದಾಗ ಒಂದು ಕೆಟ್ಟ ಸುದ್ದಿ ಬಂತು. ಹೆಂಗಿದ್ರು ನೋಡಿ ಅವತ್ತಿನ ಜನ, ಏನು ಸುದ್ದಿ ಅಂತಂದರೆ, ಭೀಮರಾಯರ ಎರಡನೇ ಹೆಂಡತಿ ಹೆರಿಗೆಯಾಗಿ ಒಂದು ತಿಂಗಳಾಗಿದೆ, ಒಂದು ತಿಂಗಳ ಮಗು. ಇನ್ನು ಬಾಣಂತನ ಮುಗಿಯದ ಅವನ ಹೆಂಡತಿಯನ್ನು ಮತ್ತು ಮಗುವನ್ನು
ಬ್ರಿಟಿಷ್ ಅಧಿಕಾರಿಗಳು ಬಂಧಿಸಿಕೊಂಡು ಕರ್ಕೊಂಡು ಹೋಗಿ ಕೂರಿಸ್ಕೊಂಡು ಬಿಟ್ಟಿದ್ರು ಜಮಖಂಡಿಯಲ್ಲಿ. ಬಹುಶಃ ಅಲ್ಲಿಗೆ ಹೋಗಿ ಆಕೆಯನ್ನು ಬಿಡಿಸ್ಬೇಕು ಅಂತ ಒಂದು ಕಡೆ ಇವರಿಗೆ ತುಡಿತ ಬರುವಾಗಲೇ ಮತ್ತೊಬ್ಬರು ಯಾರೋ ಹೇಳಿದರು, ಕೊಪ್ಪಳದಲ್ಲಿ ಸೈನಿಕರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ, ಇಡೀ ಕೋಟೆಯನ್ನು ವಶಪಡಿಸ್ಲಿಕ್ಕೆ ಸಿದ್ಧವಾಗಿದ್ದಾರೆ, ಏನು ಮಾಡೋದು ಅಂತ. ಹೆಂಡತಿಯ ಚಿಂತೆ ಬಿಟ್ಟ ಭೀಮರಾಯರು ಕೊಪ್ಪಳವೇ ಪ್ರಯಾರಿಟಿ ಅಂತ ಹೆಂಡತಿನ ಆ ಕಡೆಗೆ ಬಿಟ್ಟು ಕೊಪ್ಪಳದ ಕಡೆಗೆ ಹೋದರು. ಭೀಮರಾಯರು ಬರಲಿ ಅಂತ ಕಾಯ್ತಾ ಇದ್ದಂಥ ಅಲ್ಲಿನ ಸೈನಿಕರು ಭೀಮರಾಯರು ಬಂದ ತಕ್ಷಣ ಕೊಪ್ಪಳದ ಕೋಟೆಯನ್ನು ಮುಕ್ತಗೊಳಿಸಿದರು. ಕೊಪ್ಪಳದಲ್ಲಿ ಭೀಮರಾಯರು ಮತ್ತು ಕೆಂಚನಗೌಡರು ಬೇಕಾಗಿರುವ ಎಲ್ಲ ತಯಾರಿ ಮಾಡಿಕೊಂಡ್ರು. ಆದರೆ ಭೀಮರಾಯರನ್ನು ಅಟ್ಟಿಸ್ಕೊಂಡು ಬರ್ತಿದ್ದಂಥ ಬ್ರಿಟಿಷ್ ಸೇನೆ ಸುಮ್ಮನಾಗಲಿಲ್ಲ. ಎಷ್ಟು ದೊಡ್ಡ ಸೇನೆ ಅಂತಂದರೆ ಮೇಜರ್ ಹ್ಯೂಜ್ ಹೆಸರೇ ಹ್ಯೂಜ್, ಅವನು ಹ್ಯೂಜ್ ಆಗಿರುವಂಥ ಸೇನೆಯೇ ತೊಗೊಂಡು ಬಂದ. 5ನೇ ಅಶ್ವದಳ ಅವನ ಜೊತೆ ಇತ್ತು, ಹೈಲ್ಯಾಂಡರ್ಸ್ಗಳಿದ್ದರು, ಕಾಲ್ದಳ ಇತ್ತು, ಲಿಂಗಸೂರನ 4ನೇ ದಳ, ಎಲ್ಲರನ್ನೂ ಸೇರಿಸ್ಕೊಂಡು ಆಕ್ರಮಣ ಮಾಡಲಿಕ್ಕೆ ನಿಂತ. ಆದರೆ ಕೊಪ್ಪಳದ ಕೋಟೆಯನ್ನು ಭೀಮರಾಯರನ್ನ ಸುಲಭಕ್ಕೆ ಮಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿದ್ದ ಅವನು, ತಾನು ಬೇಗ ಬಂದರೂ ಫಿರಂಗಿಯವರು ಬರೋವರೆಗೂ ಕಾಯ್ಕೊಂಡೇ ಕೂತಿದ್ದ. ಯಾವಾಗ ಫಿರಂಗಿ ದಳ ಬಂತೋ ಆಗ 3 ಗಂಟೆಗಳ ಅವಕಾಶವನ್ನು ಕೊಟ್ಟು ನೀವು ಶರಣಾಗತರಾಗಬೇಕು ಅಂತ ಕೇಳ್ಕೊಳ್ಳಾಯಿತು. ಆದರೆ ಆ ಕಡೆಯಿಂದ ಶರಣಾಗತರಾಗುವ ಪ್ರಶ್ನೆಯೇ ಇಲ್ಲವಲ್ಲ. ಆಕ್ರಮಣ ಜೋರಾದ ರೀತಿಯಲ್ಲಿ ಶುರುವಾಗುವಾಗ ಭೀಮರಾಯರು ಕೆಂಚನಗೌಡರು ಕೋಟೆ ಬಾಗಿಲನ್ನು ತೆಗೆದು ಮುನ್ನುಗ್ಗಿ ಆಕ್ರಮಣ ಮಾಡಲಿಕ್ಕೆ ಅಂತ ನಿಂತರು. ಬ್ರಿಟಿಷರ ಸೇನೆ ಬಲಿಷ್ಠವಾಗಿತ್ತು, ಶಸ್ತ್ರಾಸ್ತ್ರಗಳ ಸಂಖ್ಯೆಯೂ ದೊಡ್ಡದಾಗಿತ್ತು, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು. ಸಹಜವಾಗಿಯೇ ಕೆಂಚನಗೌಡರು ಮತ್ತು ಭೀಮರಾಯರು ಕೋಟೆಯ ಬಾಗಿಲಿನಲ್ಲಿ ರಕ್ತ ಸಿಕ್ತವಾಗಿ ಬಿದ್ದರು. ಇಡೀ ಸೇನೆ, ಕೊಪ್ಪಳದ ಸೇನೆ ಸೋತೋಯಿತು. 77 ಜನರಿಗೆ ಗುಂಡೇಟು ಬಿದ್ದು ತೀರಿಕೊಂಡಿದ್ದರು. 40 ಜನರಿಗೆ ಆನಂತರದ ದಿನಗಳಲ್ಲಿ 14 ವರ್ಷದ ಶಿಕ್ಷೆಯನ್ನು ಘೋಷಿಸಲಾಯಿತು. 20 ಜನರಿಗೆ 1-5 ವರ್ಷದ ಶಿಕ್ಷೆಯನ್ನು ಘೋಷಿಸಲಾಯಿತು. ಬ್ರಿಟಿಷರು ಆ ಪರಿಯ ಶಿಕ್ಷೆಯನ್ನು ಅವರಿಗೆ ಕೊಟ್ಟರು. ಮುಂಡ್ರಗಿ ಭೀಮರಾಯರ ಆ ಹೋರಾಟವು ಕೂಡ ಅಲ್ಲಿ ಅಂತ್ಯಗೊಳ್ತು. ಆದರೆ ಅಂತ್ಯಗೊಳ್ತು ಅಂತ ಹೇಳೋಕ್ಕಿಂತ ಕನ್ನಡದ ಸ್ವಾಭಿಮಾನ ಏನು ಅಂತ ಬ್ರಿಟಿಷರಿಗೆ ಸ್ಪಷ್ಟವಾಗಿ ಪರಿಚಯವಾಯಿತು. ಇದು ಸಾಮಾನ್ಯವಾದ್ದಲ್ಲ ಅಂತ. ಕಿತ್ತೂರು ಚೆನ್ನಮ್ಮನಿಂದ ಹಿಡಿದು ಬ್ರಿಟಿಷರ ಜೊತೆ ಕಾದಾಟ ಮಾಡಿದ ಆ ಪರಿಯನ್ನು ಹಿಡಿದು ಮುಂಡಗಿ ಭೀಮರಾಯರವರೆಗೆ ನಿರಂತರವಾಗಿ ಅವರ ಎದೆಯನ್ನು ಅಲುಗಾಡಿಸಿದ ರೀತಿ ಇದೆಯಲ್ಲ, ಅದು ಮಾತ್ರ ಬಲು ವಿಶಿಷ್ಟವಾಗಿದ್ದ ಆಗಿತ್ತು ಮಿತ್ರರೆ. ಈ ಕಾರಣಕ್ಕೋಸ್ಕರವೇ ಕನ್ನಡಿಗ ಯಾವತ್ತೂ ಕದನ ಕಲಿಯಾಗಿರುವಂಥವನು. ಆ ಸ್ವಾಭಿಮಾನ ಮತ್ತೆ ಜಾಗೃತ ಆಗಬೇಕಾಗಿದೆ ಅಷ್ಟೆ. ಕರ್ನಾಟಕವನ್ನು ಮತ್ತೆ ಮುಗಿಲೆತ್ತರಕ್ಕೆ ಏರಿಸಬೇಕು. ಯಾರ ಜೊತೆ ಜಗಳ ಮಾಡಿಕೊಂಡು ಏರಿಸಬೇಕು ಅಂತಿಲ್ಲ, ನಮ್ಮನ್ನು ರಾಷ್ಟ್ರ ಜಗತ್ತು ಗುರುತಿಸುವಂತೆ ಮಾಡಲೇಬೇಕು ಎನ್ನುವಂಥ ಹಠ ಇದ್ದರೆ ಮಾಡಲಿಕ್ಕೆ ಸಾಧ್ಯ ಅಂತ. ಸುಮ್ಮನೆ ಆಲೋಚನೆ ಮಾಡಿ, ನಾನು ಕಳೆದ ಸೀರೀಸ್ ಮಾತನಾಡುವಾಗಲೂ ಹೇಳ್ತಿದ್ದೆ, ನಮ್ಮನ್ನು ಮದ್ರಾಸಿ ಅಂತ ಅನೇಕರು ಕರೆಯೋರು. ಮದ್ರಾಸಿ ಅಂತ ನಮ್ಮನ್ನು ಕರೆಯೋದು ಅಂತಂದರೆ ನಮ್ಗೆ ಅವಮಾನ ಅಂತ ಈಗಲೂ ನನಗನ್ಸುತ್ತೆ. ಯಾರಾದರೂ ಮದ್ರಾಸಿ ಅಂತ ಕರೆದ್ರೆ ಕೋಪ ಬರುತ್ತೆ. ಆದರೆ ಬೆಂಗಳೂರು ಸ್ವಲ್ಪ IT ಪ್ರೊಫೆಷನಲಿಸ್ಟ್ಗಳಿಂದ ತುಂಬಿ ಜಗತ್ತಿನ IT ಹಬ್ ಯಾವುದು ಅಂತ ಕೇಳಿದರೆ, ಭಾರತದ IT ಹಬ್ ಯಾವುದು ಅಂತ ಕೇಳಿದರೆ ಬೆಂಗಳೂರಿನ ಕಡೆ ಬೆರಳು ತೋರಿಸ್ತಾರಲ್ಲ. ಇವತ್ತು ಮದ್ರಾಸಿ ನಮ್ಮನ್ನು ಹೇಳಬೇಕು ಅಂತಿಲ್ಲ, IT ಹಬ್ಬಿನ ಬೆಂಗಳೂರಿನವ್ರು ನಾವು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಅಂತ. ಅದು ಸಾಧ್ಯ ಆಗತ್ತೆ ಅಂತ. ಯಾವಾಗ ಒಂದೊಂದು ಕ್ಷೇತ್ರದಲ್ಲೂ ಅಪಾರವಾದ ಸಾಧನೆ ಮಾಡ್ತಾ ಮುಂದೆ ನಿಂತ್ಕೊಳ್ತೀವಲ್ಲ, ಆ ಖಂಡಿತವಾಗಿಯೂ ಕರ್ನಾಟಕ ಈ ಎಲ್ಲ ಪರಂಪರೆಯನ್ನು ಗೌರವಿಸಿ ಬೆಳೆದು ನಿಲ್ಲಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಮ್ಮ ಮೇಲೆ ಅಂಥದ್ದೊಂದು ಜವಾಬ್ದಾರಿ ಇದೆ. ಯಾರ್ಯಾರು ತರುಣರು ಇದನ್ನು ಕೇಳ್ತಿದ್ದೀವೋ ಅಥವಾ ನಾನು ಹೇಳ್ತಾ ಇರುವ ನಾನು ಸೇರಿದಂತೆ ಕೇಳ್ತಾ ಇರೋರು ಎಲ್ಲರೂ ಸೇರಿದಂತೆ ದೊಡ್ಡ ಜವಾಬ್ದಾರಿ ಏನಿದೆ ಅಂತಂದರೆ, ಭಾರತದ ಈ ಗೌರವಕ್ಕೆ ಚ್ಯುತಿ ಬರದಂತೆ ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಹಾರಿಸುವ ಹೊಣೆಗಾರಿಕೆ ನಮ್ಮದಿದೆ. ಹೊಣೆಗಾರಿಕೆ ಯಾಕೆ ಅಂತಂದರೆ, ಇಷ್ಟು ಜನರ ಬಲಿದಾನದ ನಂತರ ಉಳ್ಕೊಂಡಿರೋದು ಕರ್ನಾಟಕ ಅಂತ. ಸುಮ್ಮನೆ ಉಳ್ಕೊಂಡಿರೋದಲ್ಲ, ಇಷ್ಟು ಜನರ ರಕ್ತ ಹರಿದ ನಂತರ ಈ ಕರ್ನಾಟಕ ಎನ್ನುವಂಥದ್ದು ಹರಿವಾಣದಲ್ಲಿಟ್ಟು ನಮಗೆ ಕೊಡಲ್ಪಟ್ಟಿದೆ. ಇದನ್ನು ವ್ಯರ್ಥ ಮಾಡುವಂಥ ಅವಕಾಶ ನನಗಿಲ್ಲ. ಇತ್ತೀಚೆಗೆ ಒಂದು ಮಾತು ಕೇಳ್ತಾ ಇದ್ದೀವಿ ನಾವು, ಭಾಳ ಚೆನ್ನಾಗಿದೆ. ಸ್ವಾತಂತ್ರ್ಯ ಅನ್ನೋದು ಅಪ್ಪ ಮಾಡಿಟ್ಟು ಹೋಗಿರೋ ಆಸ್ತಿಯಲ್ಲ ಉಡಾಯಿಸ್ಲಿಕ್ಕೆ, ಸ್ವಾತಂತ್ರ್ಯ ಅನ್ನೋದು ನಮ್ಮ ಮಕ್ಕಳು ನಮ್ಮ ಬಳಿ ಇರೋ ಇಟ್ಟಿರೋ ಡೆಪಾಸಿಟ್ಟು, ನಾವು ಬಡ್ಡಿ ಕೊಡಬೇಕೇ ಹೊರತು ಇದ್ದಿದ್ದನ್ನು ಖರ್ಚು ಮಾಡುವಂತಿಲ್ಲ ಅಂತ. ಹಿಂಗಿದೆ ನೋಡಿ, ನಾವೀಗ ಬಡ್ಡಿ ಕೊಡಬೇಕಾದವ್ರು, ಇದ್ದಿದ್ದನ್ನು ಖರ್ಚು ಮಾಡುವಂಥ ಅಧಿಕಾರ ನಮಗಿಲ್ಲ. ಕೊನೆ ಪಕ್ಷ ಇದ್ದಿದ್ದನ್ನಾದರೂ ಉಳಿಸಿ ಹೋಗಬೇಕು. ಕನ್ನಡದ ಗೌರವ, ಘನತೆ, ಪರಂಪರೆ ಇವೆಲ್ಲವನ್ನು ಉಳಿಸುವಂಥ ಆ ಪರಿಕಲ್ಪನೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು 75ರ ಸ್ವಾತಂತ್ರ್ಯ ಸಂಭ್ರಮಕ್ಕೆ ಜೈ ಭಾರತ ಜನನಿಯ ತನುಜಾತೆ ಅಂತ ಹೆಮ್ಮೆಯಿಂದ ಅವಳು ಗೌರವದ ಗುಣಗಾನ ಮಾಡಬೇಕು ಅಂತ ಅತ್ಯಂತ ಕಳಕಳಿಯಿಂದ ನಿಮ್ಮ ನಡುವೆ ವಿನಂತಿಸಿಕೊಳ್ತಾ, ನಾಳೆ ಸ್ವಾತಂತ್ರ್ಯದ ಕಾಲಘಟ್ಟದಲ್ಲಿ ನಡೆದ ಹೋರಾಟವನ್ನು ಉದ್ದೀಪಿಸಿದ ಆ ಹೋರಾಟದ ಗೀತೆಗಳ ಕಥನವನ್ನು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ರೋಚಕವಾದ ಕಥನಗಳು, ಅದನ್ನು ಕೇಳೋಣ. ಅಲ್ಲಿವರೆಗೂ ನಮಸ್ಕಾರ, ವಂದೇ ಮಾತರಂ, ಜೈ ಹಿಂದ್.